ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ನಾನು ಭುವನ ಶ್ರೀ ನವೀನ್ ಕುಮಾರ್ ಈಗ ವಾರ್ತೆಗಳ ಮುಖ್ಯಾಂಶಗಳು ಜಿಲ್ಲಾಡಳಿತ ದಿನಾಂಕ 17 ರಂದು ವಿಜಯನಗರ ಜಿಲ್ಲಾಡಳಿತ ಹಾಗೂ ಹೊಸಪೇಟೆ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ಸಹಭಾಗಿತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಇದೇ ಶುಭ ಸಂದರ್ಭದಲ್ಲಿ ವಿನೂತನವಾಗಿ ನಿರ್ಮಿಸಿದ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪವನ್ನ ಉದ್ಘಾಟಿಸಲಾಯಿತು. ಹೀಗೆ ಬಳ್ಳಾರಿ ರಸ್ತೆಯಲ್ಲಿ ನಿರ್ಮಿಸಿರುವ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನ ಡೊಳ್ಳು ವಾದ್ಯ ಘೋಷಣೆಗಳೊಂದಿಗೆ ನಾಯಕ ಸಮಾಜದ ಮುಖಂಡರಿಂದ ಸ್ವಾಗತಿಸಿಕೊಳ್ಳಲಾಯಿತು. ಇದೇ ವೇಳೆ ಶಾಸಕ ಹೆಚ್ಆರ್ ಗವ್ಯಪ್ಪನವರಿಂದ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪವನ್ನ ಉದ್ಘಾಟನೆಗೊಳಿಸಿದರು. ಬಳಿಕ ದೀಪ ಬೆಳಗಿಸುವ ಮೂಲಕ ಜಯಂತಿಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಸಮಾಜದ ತಾಲೂಕು ಸಂಘದ ನಿರ್ದೇಶಕರಾದ ಎಸ್ಎಸ್ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಮಹರ್ಷಿ ವಾಲ್ಮೀಕಿ ರವರು ರಚಿಸಿದ ರಾಮಾಯಣ ಕೃತಿ ಕುರಿತು ಪರಿಚಯ ಮಾಡಿಕೊಟ್ಟರು. ಮತ್ತು ಬದಲಾವಣೆಯ ಪರಿಣಾಮದಲ್ಲಿ ಸಾಮಾನ್ಯವಾಗಿರತಕ್ಕಂತ ಬೇಡರ ತಿನ್ನ ನಾಸ್ತಿಕನಾಗಿದ್ದ ಬೇಡರ ತಿನ್ನ ಜಗದೊಡೆಯನಾದ ಶಿವನಿಗೆ ಕಣ್ಣು ಕೊಟ್ಟಿದ್ದು ಜಗತ್ತಿನ ಮೊಟ್ಟ ಮೊದಲ ನೇತ್ರದಾರಿಯಾಗಿದೆ. ಇವತ್ತಿನ ದಿನ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಮ್ಮದೊಂದು ವಾಡಿಕೆಯಾಗಿದೆ ಏನು ಅಂದ್ರೆ ನಮ್ಮ ಸಮಾಜದ ಬುದ್ಧಿಜೀವಿಗಳು ಚಿಂತಕರು ವಿಮರ್ಶಕರು ಒಂದು ಲೇಖನಗಳ ಮೂಲಕ ಪತ್ರಗಳ ಮೂಲಕ ಮನವಿಯ ಜೊತೆಗೆ ಎಚ್ಚರಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ನಾವು ಅಂತ ಬಿಟ್ಟಿದ್ದೀವಿ. ಅದಕ್ಕೆ ಕಾರಣ ವಾಲ್ಮೀಕಿ ದರೋಡೆಕೋರನಾಗಿದ್ದ ಕೊಲೆ ಸುಲಿಗೆಗಾರನಾಗಿದ್ದ ಅಂತ ವಾಲ್ಮೀಕಿಯನ್ನ ನಾರದರು ಬಂದು ಜ್ಞಾನೋದಯ ಮಾಡಿಸಿ ಮರ ಮರ ರಾಮ ಅಂತ ಇರತಕ್ಕಂತ ಶಬ್ದ ಬರದೇ ಇರತಕ್ಕಂತ ಆ ವ್ಯಕ್ತಿಗೆ ರಾಮ ಹೇಳುವ ಮೂಲಕ ವಾಲ್ಮೀಕಿಯನ್ನ ರಾಮಾಯಣವನ್ನು ಬರೆಯೋದಕ್ಕೆ ಪ್ರೇರಣಾದ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಒಂದು ಸಾಮಾನ್ಯ ವಾಡಿಕೆ ಆಗ್ಬಿಟ್ಟಿದೆ. ದಯಮಾಡಿ ಈ ವೇದಿಕೆ ಮೂಲಕ ಈಗಾಗಲೇ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿ ದರೋಡೆಕೋರ ಅಂತಕ್ಕಂತ ವಿಷಯಗಳ ಉಲ್ಲೇಖ ಮಾಡಿದವರಿಗೆ ಅವರಿಗೆ ಶಿಕ್ಷಾರ್ಹರು ಮತ್ತು ಅವರಿಗೆ ದಂಡ ನೀಡಬೇಕು, ಅವರನ್ನ ಅಪರಾಧಿಗಳನ್ನ ಕಾಣಬೇಕಂತಕ್ಕಂತ ವಿಷಯವನ್ನು ನಾವು ಪತ್ರಿಕೆಗಳಲ್ಲಿ ಓದ್ತೇವೆ. ಅದನ್ನ ನೋಡಿದ ಅಕ್ಕಿಯೂ ಕೂಡ ಈ ರೀತಿ ಬೆಳವಣಿಗೆ ಬರ್ತಿರ್ತಕ್ಕಂಥ ಬಹಳ ದುರಂತದ ವಿಚಾರ. ಅದಕ್ಕೆ ಕಾರಣ ಈ ತಳ ಸಮುದಾಯದವರು ಈ ತಳ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಏನಾದರೂ ಸಾಧನೆಯನ್ನು ಮಾಡಿದಾಗ ಅವರು ಪ್ರವರ್ತಮಾನಕ್ಕೆ ಬಂದಾಗ ಮೇಲ್ವರ್ಗದ ಜಾತಿಯವರ ಕೆಂಗಣ್ಣಿಗೆ ಗುರಿಯಾಗುವುದು ಮತ್ತು ಅವರ ಚಾರಿತ್ರ್ಯ ವಧೆ ಮಾಡುವುದು ಇದು ಸರ್ವೇ ಸಾಮಾನ್ಯ. ಸೊ ಹಾಗೆ ನಮ್ಮ ಸಮುದಾಯದಲ್ಲಿ ಶೌರ್ಯ ಸಿಟ್ಟು ಸಿಡುಗು ಇವೆಲ್ಲ ಸಹಜ ಅದು ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಇಂಥ ಒಂದು ಸುಸಜ್ಜಿತವಾದ ಕಲ್ಯಾಣ ಮಂಟಪ, ವಿಶಾಲವಾದ ಕಲ್ಯಾಣ ಮಂಟಪ, ವಿಸ್ತಾರವಾದ ಕಲ್ಯಾಣ ಮಂಟಪ ಆಗೋದಕ್ಕೆ ಮೂಲಭೂತರಾಗಿರೋರನ್ನ ನಾವು ಸ್ಮರಿಸದೇ ಹೋದ್ರೆ ಈ ವೇದಿಕೆಯಲ್ಲಿ ಅಪರಾಧದ ಮನೋಭಾವ ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಈ ಜಾಗ ಈ ಕಲ್ಯಾಣ ಮಂಟಪ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಕಾಡಿನಂತೆ ಇರ್ತಕ್ಕಂಥ ಈ ಜಾಗವನ್ನ ಸುಂದರವಾದ ಕಲ್ಯಾಣ ಮಂಟಪ ಮಾಡೋದಕ್ಕೆ ನಮ್ಮ ಸಮಾಜದ ಎಲ್ಲ ದೈವಸ್ಥರು ನಿಂತು ಇಲ್ಲಿ ಇರ್ತಕ್ಕಂಥ ಜಾಗದ ಮಾಲೀಕರಿಗೆ ಮನವೊಲಿಸಿ ಈ ಜಾಗವನ್ನು ತಗೊಂಡು ಇಂಥ ಸುಂದರವಾದ ಸುಚಿತವಾದ ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ಮಾಡಿದ್ರು. ಅದಕ್ಕೆ ತುಂಬಾ ಜನ ಹೆಸರಿದೆ, ಅದನ್ನ ನಾವು ಇನ್ನು ಮುಂಬರುವ ದಿನಗಳಲ್ಲಿ ಇದು ತಾತ್ಕಾಲಿಕ ಉದ್ಘಾಟನೆ
ಇದು ಕೇವಲ ಮುಂಬರುವ ದಿನಗಳಲ್ಲಿ ಇದು ಇಂತ ಒಂದು ಕಲ್ಯಾಣ ಮಂಟಪ ಆಗೋದಕ್ಕೆ ಯಾರ್ಯಾರು ದಾನಿಗಳಿದ್ದಾರೆ ಮತ್ತು ಯಾರ್ಯಾರು ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನು ಸ್ಮರಿಸುವ ಕಾರಣ ಈ ವೇದಿಕೆಯಾಗಿದೆ. ಇಂತ ಒಂದು ಆಗಲೇ ಹೇಳಿದಾಗೆ ಈ ನಮ್ಮ ಎಲ್ಲ ಆಚಾರ್ಯ ಸಮುದಾಯದ ಎಲ್ಲ ಯಜಮಾನರು ಇಂತ ಒಂದು ಕಟ್ಟಡವನ್ನು ಆಗೋದಕ್ಕೆ ಸಹಕರಿಸಿದ್ದಾರೆ. ಅದೆಲ್ಲ ಮುಖ್ಯವಾಗಿ ಜೊತೆಗೆ ತರದರ್ಶಿಗಳಾಗಿರ್ತಕ್ಕಂಥ ಜಮೈನ ಮತ್ತು ಅವರ ತಂಡ ಸತತ ಒಂದು 10 ವರ್ಷಗಳ ಕಾಲ ಇದನ್ನ ಒಂದು ಕಣ್ಣಿನಂತೆ ಕಾಪಾಡಿಕೊಂಡು ಈ ಒಂದು ಸುಂದರವಾದ ಕಲ್ಯಾಣ ಮಂಟಪ ಆಗಬೇಕಾಗಿದೆ. ಅವರೆಲ್ಲರನ್ನ ಮುಂದಿನ ದಿನದಲ್ಲಿ ಸ್ಮರಿಸೋಣ ಅಂತ ಹೇಳ್ತಾ ನಂತರ ಅತಿ ಹೆಚ್ಚು ಅಂಕ ಪಡೆದ ನಾಯಕ ಸಮಾಜದ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತದಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಜಯಂತಿಯ ಶುಭ ಹಾರೈಸುತ್ತಾ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತದಿಂದ ಸಹಕಾರ ನೀಡಲಾಗುವುದು, ನಾಯಕ ಸಮಾಜ ಒಪ್ಪಿದ್ದಲ್ಲಿ ಒಂದು ಮುಕ್ತಿ ವಾಹನ ನೀಡಲಾಗುವುದೆಂದು ತಿಳಿಸಿದರು. ನಾನು ಸಪ್ತ ಸಾಗರ ಬಗ್ಗೆ ಕೇಳಿದ್ದೆ, ಈ 7 ಕೇರಿಗಳ ಬಗ್ಗೆ ನಾನು ಎಲ್ಲೂ ಕೇಳಿರಲಿಲ್ಲ. ಈ ಮೊನ್ನೆ ನೀವು ಹಬ್ಬ ಮಾಡಿದ್ರಿ ವಿಜಯದಶಮಿನ, ನಾನು ಅಲ್ಲಿಗೆ ಬರಲಿಲ್ಲ, ಬಟ್ ನೋಡಿದೆ ಕೆಲವು ಕಡೆ ವಿಡಿಯೋಸ್ ಅನ್ನ. ಅದು ಒಂಥರ ನೋಡೋದು ಇಲ್ಲ, ಒಂದು ಸ್ವರ್ಗದಲ್ಲಿ ಇದ್ದಂಗಿತ್ತು. ಅದು ದೇವರ ಗುಡ್ಡ ಅಂತಿರೋದು, ಅದರ ವಿಶೇಷತೆನೇ ಒಂದು ಸ್ವರ್ಗ ಥರ ಅಲ್ಲಿ. ಆಮೇಲೆ ನಾರ್ಮಲಿ ಯಾವ್ದಾದ್ರು ಒಂದು ಊರಲ್ಲಿ ಬರೀ ಒಂದು ಸಣ್ಣ ಹಬ್ಬ ಅಂದ್ರೆ ಜಗಳ ಆಗುತ್ತೆ. ಇಲ್ಲಿ 7 ಕೇರಿ ಜನ ಎಲ್ಲರೂ ಒಂದೊಂದು ಥರ ಟೀ ಶರ್ಟ್ ಹಾಕಿರಂಗಿದ್ರಿ, ಅವ್ರು ಪಲ್ಲಕ್ಕಿ ಹೊತ್ಕೊಂಡು ಹೋಗೋದು. ಮತ್ತೆ ನಾನು ಎಸ್ ಪಿ ಅವ್ರಿಗೆ ಹೇಳಿದೆಲ್ಲ, ಮತ್ತೆ ಹಿಂಗೆ ಗಲಾಟೆ ಇಲ್ಲ ಸರ್, ಅವರು ಪಲ್ಲಕ್ಕಿ ಹೊತ್ಕೊಂಡು ಓಡೋಗ್ತಾರೆ ಅಷ್ಟೇ, ರೋಡ್ ಒಂದು ಚೆನ್ನಾಗಿರ್ಬೇಕು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅವರು. ಏನು ನಮಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬರೋದಿಲ್ಲ ಅಂತೇಳಿ ನಾನು 2 ಹಬ್ಬಗಳನ್ನು ಮಾಡಿದ್ದೀನಿ. ಏನೋ ಒಂದು ಆ ಕೇರಿಗೆ ವಿಶೇಷತೆ ಇದೆ. ಈಗ ನಾವು ಸಪ್ತಸಾಗರ ಅಂತ ಹೇಳ್ತೀವಲ್ಲ, ಆ ರೀತಿ ಹೇಳಿಕೆಗೆ ಒಂದು ವಿಶೇಷತೆ ಇರೋದ್ರಿಂದನೇ ಕೂಡ ಇವತ್ತು ನಾವು ನಮ್ಮ ಹೊಸಪೇಟೆಗಳು ಒಂದು ಅದರಿಂದ ದೈವತ್ವದ ಒಂದು ಅಂಶ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅಂತ ಊರಲ್ಲಿ ನಾವು ಜಿಲ್ಲಾಧಿಕಾರಿಯಾಗಿ ಅನ್ನೋದು ಕೂಡ ನನಗೂ ಹೆಮ್ಮೆನೇ. ಇಲ್ಲಿ ಹೆಚ್ಚಿಗೆ ಪಾಪ್ಯುಲೇಷನ್ಸ್ ಇರೋದ್ರಿಂದ ಸಮಾಜದ ಅನೇಕ ಬೇಡಿಕೆಗಳ ಬಗ್ಗೆ ನನ್ನಲ್ಲಿ ಗಮನ ಸೆಳೆದಿದ್ದಾರೆ ನಮ್ಮ ಸಮಾಜದ ಮುಖಂಡರು. ಆ ಬೇಡಿಕೆಗೆ ಕೆಲವು ಬೇಡಿಕೆಗಳಿಗೆ ನಾವು ಈಗಾಗಲೇ ಕ್ರಮ ವಹಿಸಲು ನಾನು ಸಿದ್ಧತೆ ಮಾಡಿಕೊಂಡಿದ್ದೀನಿ. ಮುಖ್ಯವಾಗಿ ಸಮಾಜ ನಾವು ಒಂದು ಬರೇ ಜಯಂತ್ಯೋತ್ಸವ ಮಾಡಿಬಿಟ್ರೆ ಆಗೋಲ್ಲ ಅಧ್ಯಕ್ಷರೇ. ಯಾರು ಕತ್ತಿ ಕಡು ಬಡವರು ಇರ್ತಾರೆ ಅವರಿಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಿಲ್ಕೋದಿಲ್ಲ ಅಂಥದನ್ನು ಸರ್ಕಾರದ ಮುಖಾಂತರ ಗಮನ ತಂದರೆ ಅವರೆಲ್ಲರಿಗೂ ಕೂಡ ಸರ್ಕಾರ ತಮ್ಮ ಜೊತೆ ಇರುತ್ತೆ. ಜೊತೆಯಾಗಿ ನಾವು ತಮ್ಮ ಸಮಾಜದಲ್ಲಿ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ತಾವು ಸಮಾಜದ ಸಂಘ ಸಂಸ್ಥೆ ನಿಮ್ಮ ಮುಂದೆ ಬಂದರೆ ನಾನು ಯಾರಿಂದ ಕೇಳಿದ್ದೀನಿ ಕೆಲವರಿಗೆ ಅವರು ಒಂದು ಮುಕ್ತಿ ವಾಹನವನ್ನು ಕೊಡ್ತಾರೆ, ನೀವು ಅದನ್ನು ಮೇಂಟೈನ್ ಮಾಡೋದಾದ್ರೆ ನಿಮಗೆ ವಹಿಸ್ಕೊಡ್ತೀನಿ. ಯಾಕೆಂದರೆ ಸಮಾಜದಲ್ಲಿ ಯಾರಾದರೂ ಸಾವುಗಳಾದರೆ ಸಾವು ಸಾಲಕ್ಕೆ ಎಡೆ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈಗಾಗಲೇ ಎಲ್ಲ ಸ್ಮಶಾನಗಳ ಅಭಿವೃದ್ಧಿ ಮಾಡಿರೋ ಜೊತೆಗೆ ಈ ಗಾಡಿಗಳನ್ನು ತಗೊಳ್ತಾ ಇದ್ದೀವಿ ಬೇರೆ ಕಡೆ, ಅದು ಮುನ್ಸಿಪಾಲ್ಟಿ ಕಡೆಯಿಂದ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ಒಂದು ಮತ್ತೊಂದು ಚಿಂತನೆ ಬಂದಿದೆ, ಯಾಕೆ ನಾವು ಎಲ್ಲಿ ಜಾಸ್ತಿ ಸಮಾಜ ಇರುತ್ತೆ ಆ ಸಮಾಜಕ್ಕೆ ಒಂದು ವಾಹನ ಕೊಟ್ಟರೆ ಅವರು ತಮ್ಮ ಸಮಾಜದ ಜೊತೆಗೆ ಬೇರೆಯವರಿಗೂ ಕೂಡ ವಾಹನ ಕೊಡ್ಬೋದು, ಮತ್ತು ತಮಗೊಂದು ಏನಾದರೂ ಒಂದು ಐಡೆಂಟಿಟಿ ಬರುತ್ತೆ ಸಮಾಜಕ್ಕೆ. ತಾವು ಮುಂದೆ ಬಂದರೆ ತಮ್ಮ ಸಮಾಜಕ್ಕೆ ಒಂದು ಮುಕ್ತಿ ವಾಹನ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತಾವು ಮುಂದೆ ಬಂದರೆ. ಅದೇ ರೀತಿಯಾಗಿ ಒಂದು ಸ್ಮಶಾನವನ್ನು ತಾವೆಲ್ಲ ಕೇಳಿದಿರಿ, ನಾವು ಸರ್ಕಾರದ ನಿಯಮಾವಳಿಯಂತೆ ನಾವು ಜಾತಿಗೆ ಒಂದು ಸ್ಮಶಾನ ಕೊಡೋದಿಲ್ಲ, ಕೊಡಲಿಕ್ಕೆ ಅವಕಾಶ ಇಲ್ಲ. ನಾನು ಅನೇಕ ಜನಕ್ಕೆ ಹೇಳಿದ್ದೀನಿ, ನೀವು ಬೇಕಾದರೆ ಇದ್ದಾಗ ಜಾತಿ ಮಾಡ್ಕೊಳ್ಳಿ, ಸತ್ತಾಗ ಮಾತ್ರ ಜಾತಿ ಮಾಡಬೇಡಿ. ಯಾಕಂದರೆ ಸತ್ತಾಗ ಯಾಕೆ ಮಾತ್ರ ಜಾತಿ ಅನ್ನೋದನ್ನು, ಆ ನಿಟ್ಟಿನಲ್ಲಿ ಒಂದು ಸಮಾಜಕ್ಕೆ ಅಂತ ಇಲ್ಲ, ಸಾರ್ವಜನಿಕ ಸಮಾಜ ಅಂತ ಒಂದು ಕೊಡೋಣ ಇಲ್ಲಿ ಸಾರ್ವಜನಿಕ ಸ್ಮಶಾನ ಅಂತ. ಅದರಲ್ಲಿ ತಾವು ಅಲ್ಲಿ ನೋಡಿಕೊಂಡು ಕೆಲವು ಕಡೆ ಹಾಕೋಣದ ಪದ್ಧತಿ ಇದೆ ಇಲ್ಲೆಲ್ಲ. ಅದೇ ರೀತಿಯಾಗಿ ನಾನು ಜಾಗನೂ ಕೂಡ ನೋಡಲಿಕ್ಕೆ ತಮ್ಮ ಸಮಾಜದವ್ರಿಗೆ ಹೇಳಿದ್ದೀನಿ, ತುಂಬ ಹೋಗಿದೆ ಮತ್ತೆ ತೆಗಿಲಿಕ್ಕೆ ತೊಂದರೆ ಆಗುತ್ತೆ ಅಂತ. ನೀವು ಕೇಳಿರ್ತಕ್ಕಂಥ ಇವೆಲ್ಲ ಅವು ಕೂಡ ಭಾಳ ವಿಶೇಷತೆ ಇರ್ತಕ್ಕಂಥವು ಸಮಾಜದ ಅಭಿವೃದ್ಧಿಗಾಗಿ ಕೇಳಿದ್ದೀನಿ. ಇವನ್ನೆಲ್ಲವನ್ನೊಂದು ಮಾಡಲಿಕ್ಕೆ ಜಿಲ್ಲಾಡಳಿತ ನಿಮ್ಮ ಜೊತೆ ಸದಾ ಸಿದ್ಧವಿದೆ. ಯಾವುದೇ ನಿಮ್ಮ ಕೋರಿಕೆಗಳಿದ್ದರೆ ನಿಯಮಾನುಸಾರ ನಾವು ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾನ್ಯ ಶಾಸಕರ ಒಂದು ಸಲಹೆ ಮೇರೆಗೆ ನಾವೆಲ್ಲ ನಿಮ್ಮ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ತಾವು ಇವತ್ತು ಏನು ಜಯಂತಿಯನ್ನು ಮಾಡ್ತಾ ಇದ್ದೀರಿ, ಈ ಜಯಂತಿ ಉತ್ಸವ ಬಹಳ ಯಶಸ್ಸಾಗಿ ಕಂಡುಬಂದಿದೆ. ಬಳಿಕ ಶಾಸಕ ಹೆಚ್.ಆರ್. ಗವ್ಯಪ್ಪನವರು ಹಾಗೂ ಕಾಂಗ್ರೆಸ್ ಮಹಿಳಾ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ರಾಣಿ ಸಂಯುಕ್ತರವರು ವಾಲ್ಮೀಕಿ ಜಯಂತಿಯ ಶುಭ ಹಾರೈಸಿದರು. ಇವತ್ತಿನ ದಿವಸ ಹುಣ್ಣಿಮೆ, ಹುಣ್ಣಿಮೆ ದಿವಸನೇ ನಮ್ಮ ವಾಲ್ಮೀಕಿ ಗುರುಗಳು
ಜಯಂತಿ ಬರುತ್ತೆ. ನಮ್ಮ ವಾಲ್ಮೀಕಿ ಗುರುಗಳು ಸೀತಮ್ಮನಿಗೆ ಆಶ್ರಯ ಕೊಟ್ಟವರು. ಇವಾಗ ಕಾಡಿನಲ್ಲಿ ಲಕ್ಷ್ಮಣ ಬಿಟ್ಟು ಹೋಗ್ತಾರ, ಸೀತಮ್ಮ ಕಾಡಿನಲ್ಲಿದ್ದವಾಗೆ ಆಯನಿಗೆ ಆಶ್ರಯ ಕೊಟ್ಟು ನನಗೆ ತಿಳಿದಂಗೆ ಆಯನಿಂದನೇ ತಿಳ್ಕೊಂಡು ರಾಮಾಯಣ ಬರ್ತಾನ. ಹಾಗಾಗಿ ನಾವು ವಾಲ್ಮೀಕಿ ಗುರುಗಳಿಗೆ ಇವತ್ತು ನಾವು ನಮಗೆ ನಮ್ಮ ದೇಶಕ್ಕೆ ಒಂದು ಧರ್ಮದ ಧರ್ಮವಾಗಿ ಹ್ಯಾಕ್ ನಡ್ಕೋಬೇಕನ್ನೋದು ರಾಮಚಂದ್ರ ದೇವರು ಹೆಂಗೆ ನಡ್ಕೊಂಡಿದ್ದಾರೆ ಆ ಧರ್ಮ ತೋರಿಸ್ಕೊಟ್ಟವರೇ ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ಅವ್ರನ್ನ ನಾವೆಷ್ಟು ಇವತ್ತು ನಮ್ಮ ದೇಶ ಏನನ್ನ ಆಡ್ತಾ ಇದೆ ಅಂದ್ರಿಗಿನ ಆತನ ಕ್ಷೇತ್ರದಿಂದನೇ ಎಲ್ಲಿ ಅಯೋಧ್ಯದಿಂದನೇ ಇವತ್ತಿನ ಆಳ್ತಾ ಇದೆ. ಇಡೀ ದೇಶ ಆಳ್ತಾ ಇರೋದು ಒಂದು ನ್ಯಾಯ ಧರ್ಮದಿಂದ ಆಳ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದನೇ ಆಳ್ತಾ ಇದ್ದಾರೆ. ಹಾಗಾಗಿ ವಾಲ್ಮೀಕಿ ಮಹಾಗುರುಗಳು ಏನು ಪರಿಚಯ ಮಾಡಿಕೊಡ್ತಾರ ರಾಮಾಯಣ ಒಂದು ಅವ್ರನ್ನ ಇವತ್ತಿಗೂ ನಾವು ಗುರುಗಳಿಗೆ ನಮಸ್ಕರಿಸ್ತಾರ. ಹಾಗೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಬೇಡಿಕೆಗಳು ಎಲ್ಲ ಇಟ್ಟಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳು ಮೂಲಕದಿಂದ ಮುಖ್ಯಮಂತ್ರಿಗಳಿಗೆಲ್ಲ ಪತ್ರ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ಬೇಡಿಕೆ ಇದೆ ಅದೆಲ್ಲ ನಾನು ನಮ್ಮ ಸಮಾಜದ ಜೊತೆಗಿದ್ದು ಏನೇನು ಪೂರ್ವವಹಿಸ್ಬೇಕು ನಾನು ಪೂರ್ವವಹಿಸ್ತೀನಿ. ಯಾಕಂದ್ರೆ ಒಂದೊಂದು ತಕ್ಕೊಂಡೋದ್ರಿಗಿನ್ನ ಭಾಳ ಆಗ್ತಾವ. ಇವಾಗಲೇ ಟೈಮ್ ಕೂಡ ಆಗಿದೆ. ಆಗಿರೋದ್ರಿಂದ ನಮ್ಮ ಸಮಾಜದ ಜೊತೆಗೆ ನಾನು ಯಾವತ್ತಿಗೂ ನಿಮ್ಮ ಜೊತೆಗೆ ಇರ್ತೀನಿ. ನಿಮ್ದು ಏನು ಕೆಲಸಗಳಿದ್ದೀವಿ ಇದೆ ಅದೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಈ ಒಂದು ದಿನ ಬಹಳ ಒಂದು ಇಂಪಾರ್ಟೆಂಟ್ ದಿನ, ಬಹಳ ಒಂದು ಒಳ್ಳೆ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂಥ ಮಹಾನ್ ಭಾವರು ಈ ದಿನ ಜನ್ಮಿಸಿದ್ದಾರೆ. ಅವರು ಈ ದಿನ ಅವರ ಜನ್ಮ ಎಷ್ಟು ಇಂಪಾರ್ಟೆಂಟ್ ಆಯ್ತಂದ್ರೆ ಇಡೀ ಜಗತ್ತಿಗೆ ಅವರು ಮಹಾಭಾರತ ಮತ್ತೆ ರಾಮಾಯಣ ಇವೆರಡು ಮಹಾ ಗ್ರಂಥಗಳು ನಮ್ಮ ದೇಶದಲ್ಲೇನು ಇಡೀ ಜಗತ್ತಲ್ಲೇ ಆ ಗ್ರಂಥವನ್ನ ಬರೆದಿದ್ದವರು ವಾಲ್ಮೀಕಿ ಮಹರ್ಷಿ. ರಾಮ ಯಾರು, ರಾಮಾಯಣ ಹೆಂಗ್ ನಡೀತು ಅಂತ ಜಗತ್ತಿಗೆ ತಿಳಿಸ್ಕೊಟ್ಟಿದ್ದವರೇ ವಾಲ್ಮೀಕಿ ಮಹರ್ಷಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಅಂತ ಒಂದು ಮಹಾನ್ ಭಾವನ ಇವತ್ತು ಜಯಂತಿಯನ್ನ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಜಯಂತಿ ನಾನು ಬಹಳ ಸಾರಿ ನೋಡಿದ್ದೀನಿ, ನಮ್ಮ ಊರಲ್ಲಿ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ. ಆ ಒಂದು ನಿರೀಕ್ಷೆ ನಿಮ್ಮಲ್ಲಿದೆ, ಬರೋ ತಿಂಗಳ ನೀವು ಮಾಡ್ತಿದೆ ಅಂತ ಹೇಳಿದ್ದೀರಾ. ಆ ಒಂದು ಜಯಂತಿನ ನೋಡೋಕ್ಕೆ ಬಹಳ ಮಂದಿ ಕಾಯ್ತಾ ಇರ್ತಾರೆ. ಇನ್ನ ಬಹಳ ಅದ್ಧೂರಿಯಾಗಿ ನೀವೆಲ್ಲ ಮಾಡಬೇಕು ಅದನ್ನ. ನಾವು ಯಾವತ್ತಿಗೂ ನಿಮ್ ಜೊತೆಲಿ ಇರ್ತೀನಿ ನಾನು, ನೀವೆಲ್ಲರೂ ನಮ್ ಜೊತೆ ಇರಬೇಕು. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಈ ಜಯಂತಿನ ಆಚರಣೆ ಮಾಡಬೇಕು ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. ಇವಾಗಲೇ ಜಂಬಯ್ಯ ನಾಯಕ್ ಅವರು, ನಮ್ಮ ಡಿ ಸಿ ಸಾಹೇಬ್ರವರು ತುಂಬಾನೇ ಚೆನ್ನಾಗಾಗಿ ಹೇಳಿದ್ರು ಏಕಲವ್ಯದ ಬಗ್ಗೆ ಆಗ್ಲಿ. ಡಿ ಸಿ ಸಾಹೇಬ್ರು ಕೂಡ ಬಹಳಷ್ಟು ಉದಾಹರಣೆ ಕೊಟ್ಟು ಮಾತಾಡಿದ್ರು, ತುಂಬಾನೇ ಚೆನ್ನಾಗಿ ಹೇಳಿದ್ರು. ಬಹಳ ಸಂತೋಷ ಆಯ್ತು ಅದೆಲ್ಲ ಕೇಳಿ. ಕೆಲವೊಂದು ವಿಷಯಗಳು ನಮಗೂ ಗೊತ್ತಿರಂಗಿಲ್ಲ. ಈ ಒಂದು ಹಿಂಗ್ ಸಮಾವೇಶಗಳಲ್ಲಿ ಯಾವಾಗ ಎಲ್ಲ ಕುಂತಿರ್ತೀವೋ ಅವಾಗ ಯಾವ ನಮಗೆ ಗೊತ್ತಿರಲ್ಲ ಅಂತ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ತುಂಬಾನೇ ಬಿಡಿಸಿ ಚೆನ್ನಾಗಿ ಮಾತಾಡಿದ್ರು. ಇನ್ನೊಂದು ಸಾರಿ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನನಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತೇನೆ. ನಮಸ್ಕಾರ. ಬಳಿಕ ಸಮಾಜದ ನಾಲ್ಕು ಜನ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಬೇಕೆಂದು ದಶಕಗಳಿಂದ ಹೋರಾಟ ನಡೆಸಿಕೊಂಡು ಬರಲಾಗಿತ್ತು. ಈ ಭಾಗವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕೆಂದು ರಾಜ್ಯದ ಜಿಲ್ಲಾ ಮಟ್ಟದಲ್ಲಿ ದಿನಾಂಕ 16ರಂದು ರ್ಯಾಲಿ ನಡೆಸಿದ ಒಳ ಮೀಸಲಾತಿ ಹೋರಾಟ ಸಮಿತಿಯು ಜಿಲ್ಲಾಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜೈಭೀಂ ಪುತ್ಥಳಿಗೆ ಮಾಲಾರ್ಪಣೆಗೈದ ವಿಜಯನಗರ ಜಿಲ್ಲಾ ಒಳ ಮೀಸಲಾತಿ ಹೋರಾಟ ಸಮಿತಿಯು ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಬೃಹತ್ ರ್ಯಾಲಿ ನಡೆಸಿದ್ರು. ಮಾಡಿ
ಜಿಲ್ಲಾಧಿಕಾರಿಗಳ ದ್ವಾರ ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಸಚಿವ ಸಂಪುಟದಲ್ಲಿ ಚರ್ಚಿಸಿ ಕೂಡಲೇ ಜಾರಿಗೊಳಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಮಾದಿಗ ಸಮಾಜದ ವಿರೋಧಿ ನೀತಿಯನ್ನ ಖಂಡಿಸಿ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದೆಂದು ಒಳ ಮೀಸಲಾತಿ ಹೋರಾಟ ಸಮಿತಿಯು ರಾಜ್ಯ ಸರ್ಕಾರಕ್ಕೆ ಈ ವೇಳೆ ಆಗ್ರಹಿಸಿದೆ. ಮಾದಿಗ ಜನಾಂಗದ ಒಳ ಮೀಸಲಾತಿ ಹೋರಾಟಕ್ಕಾಗಿ ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಜನಾಂಗದ ಎಲ್ಲಾ ಸದಸ್ಯರಿಗೂ, ಎಲ್ಲಾ ಊರಿಂದ ಬಂದಿರತಕ್ಕಂಥ ನಮ್ಮ ಜನಾಂಗದ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಎರಡನೇದಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಮ್ಗೆಲ್ಲರಿಗೂ ಸಹಕಾರ ನೀಡಿ ಮಳೆಯಲ್ಲೂ ಕೂಡ ನಮ್ಮೆಲ್ಲರನ್ನೂ ಒಂದು ಶಿಸ್ತಾಗಿ ಕರ್ಕೊಂಡ್ಬರ್ಲಿಕ್ಕೆ ಸಹಕಾರ ಕೊಟ್ಟ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮತ್ತು ಪತ್ರಕರ್ತರು ಕೂಡ ಮತ್ತು ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಈ ದಿನದ ಹೋರಾಟ ನಾವು ಇಂಥ ಮಳೆ ಚಳಿ ಬಿಸಿಲು ಗುಡುಗು ಸಿಡಿಲು ಇದೆಲ್ಲ ಹೋರಾಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇದೆಲ್ಲ ಏನು ಸಣ್ಣ ಮನೆ, ನಮಗೆ ದೇವರೊಂದು ಆಶೀರ್ವಾದ ಅನ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟ ಒಳ ಮೀಸಲಾತಿ ಹೋರಾಟ ಸಮಿತಿ 30 ವರ್ಷಗಳಿಂದ ನಾವು ಹೋರಾಟ ಮಾಡಿ ಹೋರಾಟದ ನಂತರ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ, ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಆದರೂ ಕೂಡ ನಾವು ಇನ್ನೂ ಜನಾಂಗದವರು ಹೋರಾಟ ಮಾಡಬೇಕು ಅಂದ್ರೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರದವರು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಕ್ಕಂಥದ್ದು ಅವ್ರ ಧರ್ಮ. ಯಾವುದೇ ಸರ್ಕಾರಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ, ನೀವು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಇಷ್ಟು ದಿನ ನೀವೇನು ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಆ ಅಧಿಕಾರ ನಮ್ಗೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಇವತ್ತು ಸುಪ್ರೀಂ ಕೋರ್ಟ್ ನಿಮ್ಗೆ ಅಧಿಕಾರ ಕೊಟ್ಟಿದೆ, ಮತ್ತೆ ಅದ್ರ ವಿರುದ್ಧವಾಗಿ ಪುನಃ ಪರಿಶೀಲನೆ ಅರ್ಜಿ ಹಾಕಿದ್ರಿ, ಅದು ಕೂಡ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ. ಈ ರೀತಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ಈ 30 ವರ್ಷಗಳಿಂದ
ಇವತ್ತು ಒಂದು ಅಂತಿಮ ರೂಪದೇಶ ಬಂದಿದ್ದೇವೆ. ನಾವು ಎಲ್ಲರೂ ಕೂಡ ಈ ಹೋರಾಟವನ್ನ ಮೆಮೊರಾಂಡಮ್ ಟಿಸಿ ಅವರಿಗೆ ಮೆಮೊರಾಂಡಮ್ ಇಡೀ ಸಮುದಾಯ ಕೊಡೋದ್ರ ಮುಖಾಂತರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಇದಕ್ಕೆ ಸರ್ಕಾರ ಏನಾದರೂ ಸ್ಪಂದಿಸ್ತಾ ಇದ್ರೆ ಸಚಿವ ಸಂಪುಟದಲ್ಲಿ ಇದನ್ನ ಈ ವಿಷಯವನ್ನ ಮಂಡಿಸಿ ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ತುರ್ತಾಗಿ ಜಾರಿಗೊಳಿಸ್ತಾ ಇದ್ರೆ ಹೋರಾಟದ ರೂಪುರೇಷೆಗಳನ್ನ ನಾವು ಬದಲು ಮಾಡಬೇಕಾಗ್ತದೆ. ಅಂತ ಮುಂದಿನ ಸಭೆ ತೀರ್ಮಾನ ಎಲ್ಲ ನಮ್ಮ ಜನಗಳ ತೀರ್ಮಾನದಂತೆ ಹೊಸಪೇಟೆ ಬಂದಿರಬಹುದು. ಇನ್ನು ಹಲವು ಕಾರ್ಯಕ್ರಮಗಳನ್ನ ನಾವು ಹಾಕಬೇಕಾಗ್ತದೆ. ಅದಕ್ಕಾಗಿ ನಾನು ಎಲ್ಲ ಮನೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಧನ್ಯವಾದ ಹೇಳ್ತಾ ಇದಕ್ಕೆ ಅನುಭವ ಟೈಮ್ ಇಲ್ಲ. ಮೊದಲನೇದಾಗಿ ಮಳೆ ಇದೆ, ಎಲ್ಲರೂ ಕೂಡ ಬೇರೆ ಊರಿಂದ ಬಂದಿದ್ದೀರಿ. ಯಾರು ಕೂಡ ಜಾಸ್ತಿ ವಸ್ತು ಅನವಶ್ಯಕವಾಗಿ ನಾವು ಮಾತಾಡಬೇಡ. ನಮ್ಮ ಉದ್ದೇಶ ನಮ್ಮ ಮನವಿ ಒಳ ಮೀಸಲಾತಿಯ ಮನವಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಟಿ ಸಿ ಅವರ ಮುಖಾಂತರ ಮಾನ್ಯ ಟಿ ಸಿ ಅವರು ಕೂಡ ಎಲ್ಲಿದ್ದರೂ ಕೂಡ ಇಂದು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ಮಾತುಕತೆ ನಗರದ ಪರವಾಗಿ ನಾನು ಕೋರ್ತಾ ನಾನು ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬೈಕ್ರಾಲಿ ಪಾದಯಾತ್ರಾ ಉಪವಾಸಗಳ ಫ್ರೀಡಂ ಪಾರ್ಕ್ ಎಲ್ಲರಲ್ಲಿ ಭಾಗವಹಿಸುತ್ತಿದ್ದೇವೆ. ಕನ್ನಡ ಎಲ್ಲಾ ಕಾಲುಗಳು ಸೇರಿಕೊಂಡು ನಮ್ಮ ಮಾರಿಕನದ ಎಲ್ಲ ಕಾಲುಗಳು ಈ ಒಂದು ಸಮಾಜಕ್ಕೆ ಮುಖ್ಯವಾಗಿ ಒಳಗಿಸಲಾಗಬೇಕೆಂಬ ಒಂದು ಗುರಿ ಇಟ್ಕೊಂಡಿದ್ದೀವಿ ನಾವೆಲ್ಲರೂ. ಈ ಕಾಲಕ್ಕಾಗಿ ಇವತ್ತು ಕರ್ನಾಟಕದ ಪ್ರತಿಯೊಂದು ಟಿ ಸಿ ಆಫೀಸ್ ಗಳಂತೀರ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಟಿ ಸಿ ಆಫೀಸ್ ಅಂತ ನಮ್ಮ ಕರ್ನಾಟಕದ 40 ಲಕ್ಷ ಜನಸಂಖ್ಯೆ ಮಾಲೀಕರು ಇವತ್ತು ಟಿ ಸಿ ಆಫೀಸ್ ಬಂದಿದ್ದಾರೆ. ಅದಕ್ಕಾಗಿ ನಮ್ಮ ವಿಜಯನಗರ ಜಿಲ್ಲೆಯ ಡಿ ಸಿ ಸಾಹೇಬರು ಕೂಡ ಹೊರಗಡೆ ಬಂದು ನಮ್ಮ ಮೀಸಲಾತಿಯ ಒಂದು ಏನು ಇದೆ ಅದನ್ನು ಆಹ್ವಾನ ಸ್ವೀಕಾರ ಮಾಡಬೇಕು. ತಾವುಗಳು ಮುಖ್ಯಮಂತ್ರಿಗಳಿಗೂ ಹಾಗೂ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೂ ಪ್ರಧಾನಮಂತ್ರಿಗಳಿಗೂ ಈ ವಿಷಯ ತಿಳಿಸಬೇಕು. ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ, ಈ ಅನ್ಯಾಯವನ್ನು ನೀವೆಲ್ಲರೂ ನಿವಾರಣೆ ಮಾಡಬೇಕು. ಸಮಾಜದ 40 ಲಕ್ಷ ಜನಕ್ಕೆ ನಮ್ಮ ಸಾಕ್ಷರತೆ ಹಾಗೂ ಉದ್ಯೋಗ ವ್ಯವಹಾರ ಮಾಡುವಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ. ಆ ಅನ್ಯಾಯ ಪ್ರಕಾರ ನೀವೆಲ್ಲರೂ ಹೋಗಲಾಡಿಸಿ ಮಾತಂಗ ಸಮಾಜಕ್ಕೆ ಮಾದಿಗ ಸಮಾಜಕ್ಕೆ ಒಳಮೇಲಾಗಿ ನೀವೆಲ್ಲ ನೀಡಬೇಕಂತ ಹೇಳಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಪೂರ್ವಕ ಹೇಳ್ತಿದ್ದೇನೆ. ಇಲ್ಲಿಗೆ ವಿಜಯನಗರ ಜಿಲ್ಲೆಯ ಮಾನ್ಯ ಡಿ ಸಿ ಸಾಹೇಬರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡಿದ್ದೇವೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ನಿಂದ ದಿನಾಂಕ 16ರಂದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತೆ ರಾಜ್ಯ ಸಮಿತಿಯಿಂದ ಸೂಚಿಸಲಾಗಿತ್ತು. ಈ ಭಾಗವಾಗಿ ನಗರದಲ್ಲೂ ಪ್ರತಿಭಟನೆ ನಡೆಸಿ ಶಾಸಕರ ದ್ವಾರ ಕಾರ್ಮಿಕ ಸಚಿವರಿಗೆ ಮನವಿ ರವಾನಿಸಲಾಗಿದೆ. ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿರುವ ಕಟ್ಟಡ ಕಾರ್ಮಿಕರ ಫೆಡರೇಷನ್ ಜಿಲ್ಲಾ ಘಟಕವು ಶಾಸಕರ ಕಚೇರಿಗೆ ಆಗಮಿಸಿ ಶಾಸಕರ ದ್ವಾರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರವರಿಗೆ ಮನವಿಯನ್ನ ರವಾನಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿದ್ದಾರೆ. ಕಾರ್ಮಿಕ ಕಲ್ಯಾಣ ಮಂಡಳಿಯ ಹಣವನ್ನ ದುರುಪಯೋಗ ಮಾಡೋದನ್ನ ನಿಲ್ಲಿಸಬೇಕು. ಸೆಸ್ ಮೂಲಕ ಸಂಗ್ರಹವಾದ ಹಣವನ್ನ ಕಾರ್ಮಿಕರ ಮಕ್ಕಳ ಮೂಲ ಸೌಕರ್ಯಕ್ಕಾಗಿ ಬಳಸಬೇಕು. ಕಾರ್ಮಿಕರ ಇಲಾಖೆಯಲ್ಲಿ ಬಡ ಕಾರ್ಮಿಕರಿಂದ ಹಣ ಪಡೆದು ಕೆಲಸ ಮಾಡಿಕೊಡಲಾಗುತ್ತಿದೆ. ಹಾಗಾಗಿ ಜಂಟಿ ಸಭೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಲ್ಲಾರಿಂಗರವರು ಈ ವೇಳೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ರಾಜ್ಯ ಸಮಿತಿಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸೆಸ್ ಮೂಲಕ ಸಂಗ್ರಹ ಆಗಿರ್ತಕ್ಕಂಥ 1000 ಕೋಟಿ ರೂಪಾಯಿ ಹಣವನ್ನು ಹಿಂದಿದ್ದಂಥ BJP ಸರ್ಕಾರದ ಆದಿಯಾಗಿ ಈಗಿರುವಂಥ ಸಂತೋಷ್ ಲಾಡ್ ಅವರು ಕೂಡ ಕಾರ್ಮಿಕರ ಸೆಸ್ ಅಮೌಂಟನ್ನು ದುರ್ಬಳಕೆ ಮಾಡಲಿಕ್ಕೆ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ನಿಲ್ಲಿಸ್ಬೇಕಂತಂದೇಳಿ ಸರ್ಕಾರ ಬಂದಾಗಲಿದ್ದ ಕೂಡ ಸಂತೋಷ್ ಲಾಡ್ ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈವನ್ CMR ಕೂಡ ಮನವಿ ಪತ್ರ ಕೊಡ್ತಾ ಇದ್ದೀವಿ, ಮತ್ತು ಕಾರ್ಮಿಕ ಅಧಿಕಾರಿಗಳಿಗೂ ಮನವಿ ಪತ್ರ ಕೊಡ್ತಾ ಇದ್ದೀವಿ, ಮತ್ತು ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಕೂಡ ನಾವು ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೀವಿ. ಆದರೆ ಯಾವುದೇ ತೆರನಾದಂಥ ಒಂದು ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಕೂಡ ಈ ಸರ್ಕಾರ ಕೂಡ ಎಡುತ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ನಾವು ಶಾಸಕರ ದ್ವಾರ ಕಾರ್ಮಿಕ ಮಂತ್ರಿಗೆ ಮತ್ತೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಇಲ್ಲಿ ಸೆಸ್ ಅಮೌಂಟ್ ಮೂಲಕ ಸಂಗ್ರಹ ಆಗಿರ್ತಕ್ಕಂಥ ಹಣವನ್ನು ಕಾರ್ಮಿಕರ ಮಕ್ಕಳ ಸೌಲಭ್ಯಗಳಿಗೆ ಬಳಸಬೇಕು, ಮತ್ತು ಅವ್ರ ಕಾರ್ಮಿಕರ ಹಿತಕ್ಕಾಗಿ ಬಳಸ್ತಕ್ಕಂಥ ಒಂದು ಕಾನೂನಾಗಿದೆ. ಆ ಕಾನೂನನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಸಚಿವರುಗಳು ಯಾಕೆ ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಇಲ್ಲಿರುವಂಥ ಕಾರ್ಮಿಕ ಅಧಿಕಾರಿಗಳು ಕೂಡ ಅಲ್ಲಿ DO ಗಳು ಅಲ್ಲಿರುವಂಥ ಡಾಟಾ ಎಂಟ್ರಿ ಆಪರೇಟರ್ಗಳು ಆ ಬ್ರೋಕರ್ಗಳ ಮೂಲಕ ಮತ್ತು ಏಜೆಂಟ್ಗಳ ಮೂಲಕ ಅಲ್ಲೆಲ್ಲ ಒಂದು ವ್ಯವಹಾರಿಕವಾದಂಥ ಒಂದು ಭ್ರಷ್ಟಾಚಾರವನ್ನು ನಡೀತಾ ಇದೆ. ಬಡ ಕಾರ್ಮಿಕರಿಂದ ಇವತ್ತು 700, 800, 1000 ರೂಪಾಯಿ ಸುಲಿಗೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥದ್ದು. ಒಟ್ಟಾರೆ ಆಗಿ ಏನಾಗಿದೆ ಅಂದರೆ ಕಾರ್ಮಿಕರ ದುಡ್ಡನ್ನು ಮತ್ತು ಕಾರ್ಮಿಕರನ್ನು ಒಂಥರ ಕೆಟ್ಟದಾಗಿ ನೋಡ್ತಕ್ಕಂಥ ವರ್ತನೆಗಳು ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಹಲವಾರು ಹೋರಾಟಗಳು ಮಾಡ್ತಿದ್ರು ಕೂಡ ಇಲ್ಲಿರುವಂಥ ಜನಪ್ರತಿನಿಧಿಗಳು ಯಾಕೆ ಒಂದು ಜಂಟಿ ಮೀಟಿಂಗನ್ನು ಕರಿಬಾರ್ದು ಅಂತ ಕೇಳಿ ನಾವು ಹಲವು ಪ್ರಶ್ನೆಗಳನ್ನು ಮಾಡಿದ್ದೀವಿ. ಈಗ ಅವರು ಶಾಸಕರು ಕೂಡ ಅದನ್ನು
ಮೀಟಿಂಗ್ ಕರೀಲಿಕ್ಕೆ ಒಂದು ಪ್ರಯತ್ನ ಮಾತಾಡೋರು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಎಷ್ಟೋ ಬಡ ಕಾರ್ಮಿಕರಿಗೆ ನಿವೇಶನಗಳಿಲ್ಲ. ಅನೇಕ ಬಡವರು ಇವತ್ತು ಸಣ್ಣ ಸಣ್ಣ ಮನೆಗಳಲ್ಲಿ ಎರಡೆರಡು ಮೂರು ಕುಟುಂಬಗಳು ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಶಾಸಕರ ಗಮನಕ್ಕೆ ತಂದಿದ್ವಿ. ಒಂದು ಲೀಸ್ಟ್ ಮಾಡಿ ಪಟ್ಟಿ ಕೊಡ್ರಿ, ಆ ಪಟ್ಟಿ ಕೂಡಲೇ ನಾನು ಇಮಿಡಿಯೇಟ್ಲಿ ನಾನು ಪರಿಶೀಲನೆ ಮಾಡಿಸಿ ಅದು ಏನಿದೆ ವ್ಯವಸ್ಥೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರೆ, ಇವತ್ತು ಕಾರ್ಮಿಕರಲ್ಲಿ ಇರ್ತಕ್ಕಂಥ ಡಿಒಗಳನ್ನು ಈ ಕೂಡಲೇ ವರ್ಗಾವಣೆ ಮಾಡಲಿಕ್ಕೆ ಶಾಸಕರು ಸಂಬಂಧಪಟ್ಟಂಥ ಅಧಿಕಾರಿಗಳು ಒಂದು ಮನವಿ ಪತ್ರ ಒಂದು ಏನಾದ್ರು ರೈಟಿಂಗ್ನಲ್ಲಿ ಕೊಡ್ತೀವಂತ ಮಾತನ್ನು ಸಚಿವರಿಗೆ ಹೇಳಿದರೆ, ಈ ಕೂಡಲೇ ಕಳಿಸ್ಕೊಡ್ಬೇಕು. ಇಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಒಂದು ಕಿವಿಂಡುವಂಥ ಕೆಲಸವನ್ನು ಶಾಸಕರು ಮಾಡ್ತಕ್ಕಂಥ ಭರವಸೆ ಮೇಲೆ ನಾವು ಇಲ್ಲಿಗೆ ಅವ್ರ ಮನವಿ ಪತ್ರವನ್ನು ಕೊಡಲಿಕ್ಕೆ ನಾವು ಬಂದಿರ್ತಕ್ಕಂಥ. ಅದೇ ರೀತಿ ನಮ್ಮ ಮಕ್ಕಳಿಗೆ ಶಿಷ್ಯ ವೇತನ ಸೇರಿದಂತೆ ನಿವೇಶನ ನಿರ್ಮಿಸಿಕೊಡಬೇಕೆಂದು ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ. ಇನ್ನು ಬೋಗಸ್ ಕಾರ್ಡ್ಗಳನ್ನು ವಶಕ್ಕೆ ಪಡೆದು ನಿಜವಾದ ಕಾರ್ಮಿಕರಿಗೆ ಸವಲತ್ತು ನೀಡುವಲ್ಲಿ ಅಧಿಕಾರಿಗಳು ಮುಂದಾಗಬೇಕೆಂದು ಕೋರಿಕೊಂಡಿದ್ದಾರೆ. ನಮ್ಮ ಕಟ್ಟ ಕಾರ್ಮಿಕರಿಗೆ ಬಹಳ ಸಮಸ್ಯೆ ಆಗಿದೆ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮನೆಯಲ್ಲಿ ಆರು ಮಂದಿ ಏಳು ಮಂದಿ ಎಂಟತ್ತು ಮಂದಿ ಅದರ ಹಂಗಾಗಿ ವಾಸ ಮಾಡೋದು ತುಂಬ ಕಷ್ಟ ಆಗತ್ತೆ. ಹಾಗಾಗಿ ಒಂದು ನಮಗೆ ಒಂದು ವಸತಿ ಯೋಜನೆ ಒಂದು ಮಾಡಿಕೊಡ್ಲೇಬೇಕಂತ ಕೂಡ ನಾವು ಸುಮಾರು ಸಾರಿ ಅವ್ರಿಗೆ ಮನೆ ಪತ್ರ ಕೊಟ್ಟಿವಿ, ಆದರೂ ಸಹ ಅವ್ರು ಕಿವಿಯಲ್ಲಿ ಹಾಕೊಳ್ಳಲ್ಲ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಡೀ ನಮ್ಮ ಕ್ರೀಡ ಕಾರ್ಮಿಕ ಚೆಸ್ ಅಮೌಂಟ್ ಇಡೀ ಸುಮಾರು ಒಂದು ಕೋಟಿ ಎರಡು ಸುಮಾರು ಒಂದು 100 ಕೋಟಿ ತನ್ನ ರೊಕ್ಕಿದ್ರು ಸುತ್ತನೆಗೆ ನಮ್ಮ ಕ್ರೀಡ ಕಾರ್ಮಿಕರು ಯಾವ ವ್ಯವಸ್ಥೆನೇ ಮಾಡ್ತಾನೆ ಇಲ್ಲ. ಕಡಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಮದಿ ಸಹಾಯಧನ ಇಲ್ಲ, ಇವೆಲ್ಲ ಇಲ್ಲದ್ರಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಾವು ಅದಕ್ಕೆ ಸುಮಾರು ಸರಿ ಇಲ್ಲಿ ನಮ್ಮ ಗೋಯಪ್ಪ ಸರ್ ಮನೆ ಕೂಡ ಹೋಗಿ ಮನೆ ಪತ್ರ ಕೂಡ ಕೊಟ್ಟು ಹೇಳಿ ಅವರಿಗೆಲ್ಲ ನಾವು, ಇಲ್ಲ ಸರ್ ನಮ್ಮ ಕಾರ್ಮಿಕರ ಮಕ್ಕಳಿಗೆಲ್ಲ ಭಾಳ ತೊಂದರೆ ಆಗಿದೆ, ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಮದಿ ಸಾಧನ ಬರ್ತಾ ಇಲ್ಲ, ಆಸ್ಪತ್ರೆಗೂ ಬರ್ತಾ ಇಲ್ಲ ಅಂತಂದು ಹೇಳ್ಸ್ಬಿಟ್ಟನಿಗೆ, ಇಲ್ಲ ನಾವು ಆದಷ್ಟು ಬೇಗ ಅವರು ಒಂದು ಲೇಬರ್ ಆಫೀಸ್ಗೆಲ್ಲ ಕರೆ ಕಳಿಸಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನಾವು ನಿಮಗೆ ಆದಷ್ಟು ಬೇಗನೆ ಮಕ್ಕಳಿಗೆ ಪರಿಹಾರ ಸಿಗೋಂಥ ವ್ಯವಸ್ಥೆ ಮಾಡಿ ಅಂತ ಕೂಡ ಹೇಳಿದರು. ಆದರೂ ಸಹ ಅವರು ಕೂಡ ಮಾಡಲ್ಲ, ಮತ್ತು ಅದನ್ನೇ ಇವತ್ತು ಒಂದು ಮತ್ತೆ ಉದ್ದೇಶ ಇಟ್ಟುಕೊಂಡು ಮತ್ತೆ ಇಲ್ಲಿ ಶಾಸಕರ ಮನೆ ಹತ್ರ ಬಂದು ಮತ್ತೆ ಇವತ್ತು ಮನೆ ಪತ್ರ ಕೊಡೋಕ್ಕಂತ ಬಂದಿದ್ದೇವೆ. ಆದಷ್ಟು ಬೇಗನೆ ನಮ್ಮ ಕಡ ಕಾರ್ಮಿಕರ ಸಮಸ್ಯೆಗಳೆಲ್ಲ ಈಡೇರ್ಬೇಕಂದು ತಮ್ಮಲ್ಲಿ ಕಟ್ಟಡ ಕಾರ್ಮಿಕ ಬಂಧುಗಳೇ, ನಾನು ಇವತ್ತೇನು ನಾವು ರಾಜ್ಯದಂತೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹಲವಾರು ಸಮಸ್ಯೆ ನಮ್ಮ ಈಗ ಮುಖಂಡರು ಮಾತಾಡಿದ್ದಾರೆ, ನಾವೇನು ಜಾಸ್ತಿ ಮಾತಾಡಲ್ಲ. ಈಗ ನಮ್ಮ ಹಲವಾರು ಸಮಸ್ಯೆ ಇದಾವೆ, ಸ್ಕಾಲರ್ಶಿಪ್ ಆಗಿರ್ಬೋದು, ನಮ್ಮ ಮದುವೆ ಪೆನ್ಷನ್ ಆಗಿರ್ಬೋದು, ಅವರು 60 ವರ್ಷ ಪೆನ್ಷನ್ ಆಗಿರ್ಬೋದು, ಯಾವ ನಮಗೆ ಸಿಗ್ತಲ್ಲ, ಎಲ್ಲ ವಿಳಂಬ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಮತ್ತು ಬದಲನಾಗಿ ಇಲ್ಲಿ ನಮ್ಮ ಲೇಬರ್ ಆಫೀಸ್ನಲ್ಲಿ ಭಾಳ ಡಿಒಗಳನ್ನು ಬ್ರೋಕರ್ಗಳನ್ನು ಹುಟ್ಟಿಹಾಕಿ ನಮ್ಮ ಕಟ್ಟಡ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಬೆನಿಫಿಟ್ ಸಿಗವಲ್ದು. ಈಗ ಬೋಗಸ್ ಮಾಡಿದ್ರ ಅಂಥವ್ರಿಗೆ ಮಾತ್ರ ಬೆನಿಫಿಟ್ ಸಿಗಕತ್ತೈತೆ. ಇದು ಹೋರಾಟ ಇಂಥವೆಲ್ಲ ತಡೆ ಹಿಡಿದ್ರೆ ನಾವು ಮುಂದಿನ ದಿನಗಳ ಮತ್ತೆ ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಮಳೆ ಜಾಸ್ತಿ ಇದೆ, ಹಂಗಾಗಿ ನಮ್ಮ ಕಟ್ಟಡ ಕಾರ್ಮಿಕರು ಭಾಳ ಜನ ಬಂದಿಲ್ಲ. ಹಂಗೆ ಇನ್ನೊಂದು ದೊಡ್ಡ ಒಂದು ರ್ಯಾಲಿನ ಇವತ್ತು ಮಾಡ್ತಿದ್ದೀವಿ. ನಾವು ಎಲ್ಲ ನಮ್ಮ ಮೂಲೆ ಮೂಲೆ ರಾಜ್ಯಗಳಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರು ಇವತ್ತು ಹೋರಾಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಸೌಲಭ್ಯ ನಮಗೆ ಸಿಗಲಿದ್ರೆ ನಾವೆಲ್ಲ ಮತ್ತೆ ಕಾರ್ಮಿಕರು ಒಂದಾಗಿ ಹೋರಾಟಕ್ಕೆ ಮುಂದಾಗ್ತೇವೆ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಡಳಿತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.